ಸ್ಟೂಡೆಂಟ್ಸ್ ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಇವತ್ತು ಇನ್ಕಮ್ ಟ್ಯಾಕ್ಸ್ 2 ನಲ್ಲಿ ನಮಗೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಅದಕ್ಕೆ ನನ್ನ ಹತ್ರ ಒಂದು ಕ್ವಶನ್ ಅಥವಾ ಎರಡು ಕ್ವಶನ್ ಇದೆ. ಎರಡು ಕ್ವಶನ್ ಅಲ್ಲಿ ಇನ್ಕ್ಲೂಡಿಂಗ್ ಡಿಡಕ್ಷನ್ ನಾವು ಜಸ್ಟ್ ಎರಡು ಪ್ರಾಬ್ಲಮ್ ನಲ್ಲಿ ಯಾವ ರೀತಿ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಥವಾ ಟ್ಯಾಕ್ಸಿಬಲ್ ಕ್ಯಾಪಿಟಲ್ ಗೇನ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಈಗ ನಾವು ಈ ಕ್ವಶನ್ ನೋಡೋದಕ್ಕೆ ಓಕೆ, ಈಗ ಈ ಕ್ವಶನ್ ನಾನು ಇನ್ನೊಂದ್ಸರಿ ಓದ್ತೀನಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕಂಪ್ಯೂಟ್ ಟ್ಯಾಕ್ಸಿಬಲ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24. Mr. X is the owner of two house property, all resident is a residential house ke use madabeku Bangalore alli ide, of which one residential house was sold for 35 lakh rupees on 28th of February 2023. Nodi 28th February 2023 nal marida andre yavude asset 22-23 nal maridre matra tagoltivi. ಸೊ ಹಾಗಾದ್ರೆ ಇದು ಮಾರಿರೋದು 28th ಫೆಬ್ರವರಿ 2023 ಅದಕ್ಕೆ ಸೇಲ್ ಆಫ್ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ 35 lakhs. ಸೇಲ್ ಮಾಡೋದಕ್ಕೆ ಏನಾದ್ರೂ ಬ್ರೋಕರೇಜಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗಿದ್ಯಾಂದ್ರೆ ಏನು ಕೊಟ್ಟಿಲ್ಲ, ಅಲ್ಲಿಗೆ ನೆಕ್ಸ್ಟ್ ಸೇಲ್ ಪ್ರೈಸ್ ಇಸ್ 35 lakhs. ಅದಾದ್ಮೇಲೆ ದಿಸ್ ಹೌಸ್ ವಾಸ್ ಪರ್ಚೇಸ್ ಬೈ ಹಿಮ್ ಆನ್ 1/1/89. ನೋಡಿ ಯಾವುದೇ ಅಸೆಟ್ 1/4/21 ಹಿಂದೆ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಆ ಪರ್ಚೇಸ್ ಮಾಡಿರ್ತಕ್ಕಂತ ಅಮೌಂಟ್ ಎಷ್ಟು ಪರ್ಚೇಸ್ ಮಾಡಿದ್ದ, ಹಾಗೆ 1/4/21 ಅಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿತ್ತು, ಇವು ಎರಡರಲ್ಲಿ ಯಾವ್ದು ಜಾಸ್ತಿ ಬಂದಿರುತ್ತೆ ನಾವು ಅದನ್ನೇ ಕನ್ಸಿಡರ್ ಮಾಡಬೇಕು. ಹಾಗಾದ್ರೆ ನಾವಿಲ್ಲಿ ಮೊದಲನೇ ಪಾಯಿಂಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡಿ, ಪರ್ಚೇಸ್ ಮಾಡಿರೋದು 15,000, ಅದರ ಫೇರ್ ಮಾರ್ಕೆಟ್ ವ್ಯಾಲ್ಯೂ 2 lakh, ಯಾವ್ದು ಜಾಸ್ತಿ ಇದೆಯಪ್ಪ ಅಂದ್ರೆ 2 lakh rupees ಜಾಸ್ತಿ ಇದೆ. ಈಗ ಈ 1/4/2021 ಅಲ್ಲಿ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ 100 ಇತ್ತು, ಇಂಟು 331 ಈ ವರ್ಷ 2022-23 ನಲ್ಲಿ ಎಷ್ಟಾಗುತ್ತೆ ಗುರು, ಇದನ್ನು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡೋ. ಓಕೆನಾ, ಈಗ ಇದೆಷ್ಟು ಬರುತ್ತೋ ಅಷ್ಟು ಅಮೌಂಟ್ ಅನ್ನ ಹಾಕ್ತೀವಿ. ಹಾಗೆ ಈ ಮೇಡ್ ಸಮ್ ಅಡಿಷನ್ಸ್ ಟು ದಿಸ್ ಹೌಸ್ ಬೈ ಸ್ಪೆಂಡಿಂಗ್ 30,000 ಆನ್ 15th of March. 6,62,000 ಆಗ್ತಾ ಇದೆ. ಇವನೇನ್ ಮಾಡಿದಾನೆ, 30,000 rupees ಮನೆಗೆ ಅಂತ ಅಡಿಷನ್ಗೆ ಅಂತ ಖರ್ಚು ಮಾಡಿದ್ದಾನೆ. ಯಾವತ್ ಖರ್ಚು ಮಾಡಿದಾನೆ ಅಂತ ಅಂದ್ರೆ 1999 ಅಲ್ಲಿ ಮಾಡಿದ್ದಾನೆ. ನೋಡಿ ಆ ಮನೆಗೆ ಏನೇ ಸ್ಪೆಂಡ್ ಮಾಡಿದ್ರು ಅಡಿಷನ್ಸ್, ರಿಪೇರ್ಸ್, ರಿನೀವಲ್ಸ್, ರಿಕನ್ಸ್ಟ್ರಕ್ಷನ್ ಏನೇ ಮಾಡಿದ್ರು 1/4/21 ಇಂದ ಮಾಮೇಲೆ ಮಾಡಿದ್ರೆ ಲೆಕ್ಕ ಸಿಗುತ್ತೆ. 99 ಅಂದ್ರೆ ಬಿಫೋರ್ ದಿಸ್ ಏನಾದ್ರೂ ಮಾಡಿದ್ರೆ ಆ ಒಂದು ಅಡಿಷನ್ಸ್ ಅನ್ನ ನಾವು ಲೆಕ್ಕಕ್ಕೆ ತಗೊಳಕ್ ಹೋಗ್ಬಾರ್ದು. ಹಾಗೆ ಈ ಫರ್ದರ್ ಆಡೆಡ್ ಎ ರೂಮ್ ಟು ದಿಸ್ ಹೌಸ್ ಅಟ್ ಎ ಕಾಸ್ಟ್ ಆಫ್ 1 lakh rupees ಆನ್ 14th of November 2014. ನೋಡಿ 14th November 2014 ಅಲ್ಲಿ 1 lakh rupees ಖರ್ಚು ಮಾಡಿ ಒಂದು ರೂಮ್ ಎರಡು ರೂಮ್ ಆಡ್ ಮಾಡಿದ್ದಾನೆ. ಅದನ್ನ ನಾವು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ. ಎಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾನೆ ಅಂದ್ರೆ 1 lakh rupees ಖರ್ಚು ಮಾಡಿ ಮಾಡಿದ್ದಾನೆ. ಯಾವಾಗ ಮಾಡಿದ್ದಾನೆ ಅಂದ್ರೆ 14-15 ಅಲ್ಲಿ ಮಾಡಿದ್ದಾನೆ. ನೋಡಿ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ 240 ಇದೆ, ಇಂಟು 331 ಗೆ ಎಷ್ಟಾಗುತ್ತೆ ಈ ನಂಬರ್ ಹೇಳಪ್ಪ. ಇದಾದ್ಮೇಲೆ ಏನ್ ಮಾಡಿದಾರಪ್ಪ ಅಂದ್ರೆ ಈ ಹಳೆ ಮನೆಯನ್ನ ಮಾರಿ ಒಂದು ಹೊಸ ಮನೆಯನ್ನ 10 lakh rupees ಪರ್ಚೇಸ್ ಮಾಡಿದ್ದಾರೆ. ಎಷ್ಟಪ್ಪ 3 lakh ಬಿಡು, ಹೋಗ್ಲಿ ನಾನು ಮಾಡ್ತೀನಿ. 1 lakh 240 into 1,39,167. ಈಗ ಈ ಅಮೌಂಟ್ ಅನ್ನ ಔಟರ್ ಕಾಲಮ್ ಅಲ್ಲಿ ಹಾಕೋಣ.
ಒಟ್ಟು 800,1167 ರೂಪಾಯಿ ಬರುತ್ತೆ. ಎಷ್ಟು ಬರುತ್ತಪ್ಪ ಬಾಕಿ ಅಂತ ಹೇಳಿದ್ರೆ 8 8 9 6 2. ಸೊ ಈ ಹಳೆ ಮನೆಯನ್ನ ಮಾರಿ ಇವನೇನ್ ಮಾಡ್ತಾ ಇದ್ದಾನೆ ಗೊತ್ತಾ, ಇನ್ನೊಂದು 10 ಲಕ್ಷ ರೂಪಾಯಿ ಕೊಟ್ಟು ಹೊಸ ಮನೆಯನ್ನ ಪರ್ಚೇಸ್ ಮಾಡ್ತಾ ಇದ್ದ. ನೋಡಿ, ನಮಗೆ ಈ ಹಳೆ ಮನೆ ಮಾರಿ ಹೊಸ ಮನೆಯನ್ನ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಓಕೆನಾ, ನಮಗೆ ಅಂಡರ್ ಸೆಕ್ಷನ್ 54 ಅಲ್ಲಿ ಒಂದು ಡಿಡಕ್ಷನ್ ಬರುತ್ತೆ. ಅಂಡರ್ ಸೆಕ್ಷನ್ 54 ಅಲ್ಲಿ ಏನ್ ಹೇಳುತ್ತೆ ಈ ಸೆಕ್ಷನ್ ಅಂತ ಹೇಳಿದ್ರೆ, ಹಳೆ ಮನೆ ಮಾರಿ ಸೇಲ್ ಆಫ್ ಓಲ್ಡ್ ರೆಸಿಡೆನ್ಶಿಯಲ್ ಹೌಸ್ ಓಕೆನಾ ಅಂಡ್ ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್. ಅದು ಯಾವಾಗ ಆಗಿರ್ಬೇಕು ಅಂದ್ರೆ ಪರ್ಚೇಸ್ ಸಾರಿ ಸೇಲ್ ಯಾವತ್ ಮಾಡಿರುತ್ತೆ ಅದರ ಹಿಂದೆ ಒಂದು ವರ್ಷದ ಹಿಂದೆ ಅಥವಾ ಸೇಲ್ ಆದ್ಮೇಲೆ 2 ವರ್ಷದ ಒಳಗಡೆ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಹೊಸ ಮನೆಯನ್ನ ನಾವು ಡಿಡಕ್ಷನ್ ಅನ್ನ ಕೊಡ್ತೀವಿ. ಹಾಗಾದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಅಲ್ಲಿ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ 10 ಲಕ್ಷ, ಹಾಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಬಂದಿದ್ವಿ ಎಸ್ಎಫ್ ಅಲ್ಲಿ ಈ ಅಮೌಂಟ್, ಎರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಆ ಅಮೌಂಟ್ ಅನ್ನ ನಾವು ಡಿಡಕ್ಷನ್ ಆಗಿ ಕೊಡ್ತೀವಿ. ಇಲ್ಲಿ 10 ಲಕ್ಷ ಕಡಿಮೆ ಇದೆ. ಹಾಗೆ ಇದೇ ಸೆಕ್ಷನ್ ಅಲ್ಲಿ ನಮಗೆ ಇನ್ನೂ ಒಂದು ಡಿಡಕ್ಷನ್ ಬರುತ್ತೆ, ಅದನ್ನ ಡೆಪಾಸಿಟ್ಸ್ ಅಂಡರ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಂತ ಹೇಳ್ತೀವಿ, CAGS ಅಂತ ಹೇಳ್ತೀವಿ. ಈ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಲ್ಲಿ ಏನಾದ್ರೂ ಡೆಪಾಸಿಟ್ ಮಾಡಿ 3 ವರ್ಷದ ಮೇಲೆ ನೀವು ವಿಡ್ರಾ ಮಾಡಿದ್ರೆ ಆವಾಗ ಎಕ್ಸೆಂಪ್ಷನ್ ಸಿಗುತ್ತೆ. ಸೊ 3 ವರ್ಷಕ್ಕೆ ಅಥವಾ ಅದಕ್ಕಿಂತಲೂ ಜಾಸ್ತಿ ವರ್ಷಕ್ಕೆ ನೀವೇನಾದ್ರೂ ಡೆಪಾಸಿಟ್ ಮಾಡಿದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಅಲ್ಲಿ ಸಿಗುತ್ತೆ. ಇಲ್ಲಿ ಇವನು ಡೆಪಾಸಿಟ್ 5 ಲ್ಯಾಕ್ ರುಪೀಸ್, ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ 5 ಲ್ಯಾಕ್ಸ್ ಅಂತ ಹೇಳ್ತಾ ಇದ್ದಾನೆ. ಫುಲ್ 5 ಲ್ಯಾಕ್ ರುಪೀಸ್ ಅನ್ನ ಕೊಡೋಣ, ಅಲ್ಲಿಗೆ 15 ಲಕ್ಷ ರೂಪಾಯಿಯನ್ನ ನಾವು ಡಿಡಕ್ಷನ್ ಆಗಿ ಕೊಡಬಹುದು. ಹಾಗಾದ್ರೆ ರೆಸ್ಟ್ ಆಫ್ ದ ಅಮೌಂಟ್ ಎಷ್ಟು ಬರುತ್ತಪ್ಪ ಅಂದ್ರೆ 11,98,833 ರುಪೀಸ್ ಬರುತ್ತೆ. ಇದನ್ನ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಂಬರ್ 1, ಯಾಕೆ ಅಂದ್ರೆ ಮೋರ್ ದನ್ 3 ಇಯರ್ಸ್ ಆಗಿದೆ. ಎರಡನೇ ಕ್ವಶನ್ ನೋಡೋಣ. ಈ ಸೆಲ್ಸ್ ಅಗ್ರಿಕಲ್ಚರಲ್ ಲ್ಯಾಂಡ್ ಸಿಚುಯೇಟೆಡ್ ವಿತ್ ಇನ್ ಮುನಿಸಿಪಲ್ ಲಿಮಿಟ್ಸ್ ಆಫ್ ಬ್ಯಾಂಗ್ಳೂರ್. ನೋಡಿ, ಯಾವುದೇ ಅಗ್ರಿಕಲ್ಚರಲ್ ಲ್ಯಾಂಡ್ ರೂರಲ್ ಏರಿಯಾನಲ್ಲಿದ್ದು ಸೇಲ್ ಮಾಡಿದ್ರೆ ನಾವು ಅಸೆಟ್ ಅಂತಾನೆ ಕನ್ಸಿಡರ್ ಮಾಡೋದಿಲ್ಲ. ಅದೇ ಅಗ್ರಿಕಲ್ಚರಲ್ ಲ್ಯಾಂಡ್ ಮುನಿಸಿಪಲ್ ಲಿಮಿಟ್ಸ್ ಅಲ್ಲಿದ್ರೆ ಅಥವಾ ಅರ್ಬನ್ ಏರಿಯಾನಲ್ಲಿದ್ರೆ ನಾವು ಅದನ್ನ ಕ್ಯಾಪಿಟಲ್ ಅಸೆಟ್ ಅಂತ ತಗೊಳ್ತೀವಿ, ಅದನ್ನ ನಾವು ಕಂಪ್ಯೂಟ್ ಮಾಡ್ತೀವಿ. ಹಾಗಾದ್ರೆ ಎರಡನೇದು ಸೇಲ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅರ್ಬನ್ ಏರಿಯಾನಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಅನ್ಕೊಳ್ಳೋದೇನು ಇದೆಯಂತೆ, 75 ಲ್ಯಾಕ್ ರುಪೀಸ್ಗೆ ಮಾರಿದ. ಮಾರಿ ಇದನ್ನ ಯಾವಾಗ ಪರ್ಚೇಸ್ ಮಾಡಬಹುದು, ಹಾಗೆ ಪೇ 2% ಕಮಿಷನ್ ಅಂತ ಹೇಳಿದ. ಹಾಗಾದ್ರೆ ಕಮಿಷನ್ 2% 75 ಲಕ್ಷದ ಮೇಲೆ 75 ಲ್ಯಾಕ್ಸ್ ಮೇಲೆ 2% ಎಷ್ಟು ಬರುತ್ತಪ್ಪ ಅಂದ್ರೆ 1.5 ಲಕ್ಷ ರೂಪಾಯಿ ಬರುತ್ತೆ. ಈ 1.5 ಲಕ್ಷ ರೂಪಾಯಿನ ಮೈನಸ್ ಮಾಡಿದ್ರೆ ನಮಗೆ 73,50,000 ಇದನ್ನ ನೆಟ್ ಸೇಲ್ ಪ್ರೈಸ್ ಅಂತ ಕರಿತೀವಿ. ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದಂತೆ ಅಂದ್ರೆ ಈ ವಾಸ್ ಪರ್ಚೇಸ್ಡ್ ಫ್ರಮ್ ಹಿಮ್ ಬೈ ಹಿಮ್ ಆನ್ 1st of March 2017 ಫಾರ್ 15,18,000 ಅಂತ ಹೇಳ್ತಾರೆ. ನೋಡಿ, 2017 ಅಲ್ಲಿ ಪರ್ಚೇಸ್ ಮಾಡೋದು, ಹಾಗಾದ್ರೆ ಲಾಂಗ್ ಟರ್ಮ್ ಆಯ್ತು. ಲಾಂಗ್ ಟರ್ಮ್ ಬರೋದಿಲ್ಲ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅನ್ನ ಮಾಡಬೇಕು. ಹಾಗಾದ್ರೆ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಿಗೆ ಪರ್ಚೇಸ್ ಮಾಡಿದ್ದಾನೆ, 15,18,000 ರುಪೀಸ್ಗೆ ಪರ್ಚೇಸ್ ಮಾಡಿದ್ದಾನೆ. 2017 ಅಲ್ಲಿ 2006-07 ಅಲ್ಲಿ ಪರ್ಚೇಸ್ ಮಾಡಿದ್ದಾನೆ, ಆವಾಗ 122 ಇತ್ತು, ಈಗ 331 ಆಗಿದೆ. ಎಷ್ಟು ಬರುತ್ತೆ ಅಂದ್ರೆ ನೋಡಿ, 15,18,000
divided by 122 18,000 divided by 122 into 331. 41,18,000 48,508 ಇಷ್ಟು ಅಮೌಂಟ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಷನ್ ಬರುತ್ತೆ. ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಅಂದ್ರೆ 32,31,492 ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ. ಅದೇ ಪಾಯಿಂಟ್ ಅಲ್ಲಿ ಇನ್ನೂ ಒಂದು ಇದೆ, ಏನಪ್ಪ ಅಂದ್ರೆ ಈ ಪರ್ಚೇಸ್ಡ್ ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ ಪೇಯಿಂಗ್ 10,00,000 ರುಪೀಸ್. ನೋಡಿ ಇದು ಅಂಡರ್ ಸೆಕ್ಷನ್ 54B ನಲ್ಲಿ ಬರುತ್ತೆ. ಏನ್ ಹೇಳುತ್ತೆ 54B ಅಂದ್ರೆ ಯಾವ್ದಾದ್ರು ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಮಾರಿ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡುತ್ತೆ. ಪರ್ಚೇಸ್ ಯಾವಾಗ ಮಾಡಬೇಕು ಅಂದ್ರೆ 1 ವರ್ಷದ ಹಿಂದೆ ಸೇಲ್ ಮಾಡೋದಕ್ಕೆ 2 ವರ್ಷದ ಒಳಗಡೆ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ನಮಗೆ ಈ ಡಿಡಕ್ಷನ್ ಬರುತ್ತೆ. ಹಾಗಾದ್ರೆ ಎಷ್ಟು ಬರುತ್ತೆ ಅಂದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 54B ಕಾಸ್ಟ್ ಆಫ್ ನ್ಯೂ ಅಗ್ರಿಕಲ್ಚರಲ್ ಲ್ಯಾಂಡ್ 10,00,000 ಹಾಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 32,31,492 ಇವೆರಡರಲ್ಲಿ ಯಾವ್ದು ಕಡಿಮೆ ಇದ್ರೆ ಅದನ್ನ ಕೊಡ್ತೀವಿ. ಹಾಗಾದ್ರೆ ನಮಗೆ 22,31,492 ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಂಬರ್ 2 ಬರುತ್ತೆ. ಇದು ಮೂರನೇ ಪಾಯಿಂಟ್ ನೋಡೋಣ. He bought a diamond stud in August 1995 before 2001. He sold this diamond for 4,60,000 in January 23. The fair market value of this stud is 440,000. ಅಂತ ಹೇಳಿದ್ದಾರೆ. ಹಾಗಾದ್ರೆ ಮೂರನೇ ಪಾಯಿಂಟ್ ಸೇಲ್ ಆಫ್ ಡೈಮಂಡ್ ಸ್ಟಡ್ ಎಷ್ಟಕ್ಕೆ ಮಾರಿದಾರಂತೆ ಅಂದ್ರೆ 36,000 ಮಾರಿದಾನೆ. ಎಷ್ಟಕ್ಕೆ ಮಾರಿದ್ದಾನೆ? 4,60,000 ಮಾರಿದ್ದಾರೆ. ಇದರದು ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಷನ್, ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡಿ, ಪರ್ಚೇಸ್ ಮಾಡಿರೋದು 36,000, ಅದರದ್ದು ಫೇರ್ ಮಾರ್ಕೆಟ್ ವ್ಯಾಲ್ಯೂ 40,000 ಇದೆ. ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆಯಪ್ಪ ಅಂದ್ರೆ 40,000 ಜಾಸ್ತಿ ಇದೆ. 40,000 ಡಿವೈಡೆಡ್ ಬೈ 100 ಇಂಟು 331 ಎಷ್ಟು ಬರುತ್ತೆ ಹೇಳ್ರಿ? ಬರೋದನ್ನ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಂಬರ್ 3 ಅಂತ ಹೇಳ್ತೀವಿ. ಇನ್ನ ನಾಲ್ಕನೇ ಎಷ್ಟಪ್ಪ ಬರುತ್ತೆ ಇದು? 40,000 ಡಿವೈಡೆಡ್ ಬೈ 100 ಇಂಟು 331. ನೆಕ್ಸ್ಟ್ ಜ್ಯುವೆಲರಿ ಕಾಸ್ಟಿಂಗ್ 1,00,000 ಪರ್ಚೇಸ್ ಇನ್ ಜೂನ್ 8-9 1,32,400. ಹಾಗಾದ್ರೆ ನಮಗೆ ಉಳಿದಿರೋ ಅಮೌಂಟ್ 3,27,300, ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಂಬರ್ 3 ಬರುತ್ತೆ. ಫೋರ್ತ್ ಒಂದು ಜ್ಯುವೆಲರಿ ಇತ್ತಂತೆ. ಜ್ಯುವೆಲರಿ 1,00,000 ಪರ್ಚೇಸ್ ಮಾಡಿದಂತೆ 8-9 ಅಲ್ಲಿ, ಬಟ್ ಇದನ್ನ ಅವರು ಸೇಲ್ ಮಾಡಿದ್ದಾರೆ ಎಷ್ಟಕ್ಕೆ? 1,20,000 ಯಾವತ್ತಂತೆ? May 2022 ನಲ್ಲಿ ಮಾಡಿದಾರಂತೆ. ಇದನ್ನ ಪರ್ಚೇಸ್ ಸೇಲ್ ಮಾಡಿದ್ದು ಇನ್ನೊಂದು ಜ್ಯುವೆಲರಿ ಪರ್ಚೇಸ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಡಿಡಕ್ಷನ್ ಕೊಡೋದಿಲ್ಲ, ಹೊಸ ಜ್ಯುವೆಲರಿ ಪರ್ಚೇಸ್ ಮಾಡಿದ್ದಾರೆ. ಹಾಗಾದ್ರೆ ಸೇಲ್ ಆಫ್ ಜ್ಯುವೆಲರಿ 1,20,000 ಮೈನಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ 1,00,000 ಡಿವೈಡೆಡ್ ಬೈ ನೋಡಿ 2008-09 ಅಲ್ಲಿ ಪರ್ಚೇಸ್ ಮಾಡಬಹುದು, 137 ಬರುತ್ತೆ, 331 ಎಷ್ಟ್ ಆಗುತ್ತೆ ಹೇಳಪ್ಪ? ಇದು ಐದನೇ ಪಾಯಿಂಟ್ ನೋಡ. ಐದನೇ ಪಾಯಿಂಟ್, ಆರನೇ ಪಾಯಿಂಟ್, ಏಳನೇ ಪಾಯಿಂಟ್ ಎಲ್ಲ ಶಾರ್ಟ್ ಟರ್ಮ್ ಬರುತ್ತೆ. ಇಲ್ಲೇ ಮಾಡ್ಬಿಡ್ತೀನಿ ನೋಡ್ತೀನಿ. ಎಷ್ಟೋ ಬರುತ್ತೆ? 2,40,000
1,605.8 million. 605 ಸಾಕು. ಹಾಗಾದ್ರೆ ಲಾಸ್ ಬರ್ತಾ ಇದೆ, ಎಷ್ಟು ಲಾಸ್ ಬರ್ತಾ ಇದೆ ಅಂದ್ರೆ 1,21,605 ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬರ್ತಾ ಇದೆ. ಇದು ನಾನ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಂಬರ್ 4. ಈಗ ಇದು ಕೂಡ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಎರಡು ಸೇರಿಸ್ಕೊಂಡೆ ಒಟ್ಟಿಗೆ ಮಾಡೋಣ ನೋಡಿ. ಮೆಷಿನರಿ ಸೇಲ್ ಮಾಡಿದಂತೆ December 22 50,000. ಇದರದು ರಿಟರ್ನ್ ಡೌನ್ ವ್ಯಾಲ್ಯೂ ಬಂದು 40,000 ಇದೆ. ಇದು ಶಾರ್ಟ್ ಟರ್ಮ್ ಆಗುತ್ತೆ. ಅದಕ್ಕೆ ಯಾಕೆ ಅಂದ್ರೆ ಡಿಪ್ರಿಸಿಯಬಲ್ ಅಸೆಟ್ಸ್. ಓಕೆನಾ, ಸೇಲ್ ಆಫ್ ಮೆಷಿನರಿ 50,000, ಇದಕ್ಕೆ ರಿಟರ್ನ್ ಡೌನ್ ವ್ಯಾಲ್ಯೂ 40,000. ಸೊ 10,000 rupees ಅನ್ನ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನಂಬರ್ 1 ಅಂತ ಕರೆಯೋಣ. ಇನ್ನ ಆರನೇದು ನೋಡಿ, ಶಾರ್ಟ್ ಟರ್ಮ್ ಗೆ ಇಂಡೆಕ್ಸ್ ಮಾಡೋ ಹಾಗಿಲ್ಲ. ಈ ಸೋಲ್ಡ್ ಡಿಬೆಂಚರ್ಸ್ ಆಫ್ ಎ ಕಂಪನಿ 1,90,000 ವಿಚ್ ವಾಸ್ ಪರ್ಚೇಸ್ ಇನ್ 2005 ಫಾರ್ 1,30,000. ನೋಡಿ, ಡಿಬೆಂಚರ್ಸ್ ಲಾಂಗ್ ಟರ್ಮ್ ಆಗಿದ್ರೂ ಕೂಡ ಯಾವಾಗ್ಲೂ ಇಂಡೆಕ್ಸ್ ಮಾಡಬಾರ್ದು. ಲಾಂಗ್ ಟರ್ಮ್ ಬಟ್ ಇಂಡೆಕ್ಸ್ ಮಾಡಬಾರ್ದು. ಅದಕ್ಕೆ ಸೇಲ್ ಆಫ್ ಡಿಬೆಂಚರ್ಸ್ 1,90,000 ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ 1,30,000. ಸೊ 60,000 rupees ಲಾಂಗ್ ಟರ್ಮ್ ಅಂತಾನೆ ಬರೀತೀವಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಂಬರ್ 5. ನೆಕ್ಸ್ಟ್ ಪಾಯಿಂಟ್, ಪರ್ಸನಲ್ ಮೊಬೈಲ್ ಫೋನ್. ನೋಡಿ, ಪರ್ಸನಲ್ ಮೊಬೈಲ್ ಫೋನ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ಸೊ ಪರ್ಸನಲ್ ಮೊಬೈಲ್ ಫೋನ್ ನಾಟ್ ಅಪ್ಲಿಕಬಲ್ ಅಂತ ಬರೀತೀವಿ. ನೆಕ್ಸ್ಟ್, ಪರ್ಸನಲ್ ಗೋಲ್ಡ್ ಆರ್ನಮೆಂಟ್ಸ್. ನೋಡಿ, ಪರ್ಸನಲ್ ಅಂದಿದ ತಕ್ಷಣ ಪ್ಲೀಸ್ ಡೋಂಟ್ ಥಿಂಕ್ ದಟ್ ಅದು ಎಕ್ಸೆಂಪ್ಷನ್ ಅಂತ ಅಲ್ಲ, ನಾಟ್ ಅಪ್ಲಿಕಬಲ್ ಅಲ್ಲ. ಗೋಲ್ಡ್ ಆರ್ನಮೆಂಟ್ಸ್ ಇತ್ತಂತೆ. ಇವನು 12-13 ಅಲ್ಲಿ 6.5 lakh rupees ಪರ್ಚೇಸ್ ಮಾಡಿ 65 lakh rupees ಮಾರ್ತಾ ಇದೆ. ಹಾಗಾದ್ರೆ ಸೇಲ್ ಆಫ್ ಗೋಲ್ಡ್ ಆರ್ನಮೆಂಟ್ಸ್ 65 lakh rupees ಮಾರಿದಾನೆ. ಇದರದು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದ ಅಂದ್ರೆ 6.5 lakh rupees ಪರ್ಚೇಸ್ ಮಾಡಿದ್ದ 2012-13 ಅಲ್ಲಿ. 12-13 ಅಲ್ಲಿ 200 ಇತ್ತು, 331 ಗೆ ಎಷ್ಟ ಆಗ ಇದನ್ನ ಹೇಳ್ರಪ್ಪ. ನೆಕ್ಸ್ಟ್, ಈ ಸೋಲ್ಡ್ ಪರ್ಸನಲ್ ಕಾರ್ ಅಂತ ಇದೆ. ಪರ್ಸನಲ್ ಕಾರ್ ಕೂಡ ಏನಲ್ಲ, ಎಕ್ಸೆಂಪ್ಟ್ ನಾಟ್ ಅಪ್ಲಿಕೇಬಲ್ ಹೇಳಪ್ಪ. 1,10,75,750. ಹಾಗಾದ್ರೆ 54,250 rupees. ಈಗ ಇಷ್ಟನ್ನು ಟೋಟಲ್ ಮಾಡಿ ಏನಂತ ಬರೀತೀರಾ, ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಅಂತ ಬರೀ. ಎಷ್ಟು ಬಂದ್ರೆ ಅಷ್ಟನ್ನ ಬರ್ದು. ಇದು ನಮಗೆ ಏನು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲಾ ಪಾಯಿಂಟ್ಸ್ ಕವರ್ ಹಾಕೋಕೆ ಮಾಡಿದೀನಿ. ಇನ್ನೊಂದು ಪ್ರಾಬ್ಲಮ್ ಇದೆ, ಅದನ್ನ ನೆಕ್ಸ್ಟ್ ವಿಡಿಯೋ ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.